ಮೊಹೆಂಜೊದಾರೋ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿ ಸೇರಿದ ದಕ್ಷಿಣ ಏಷ್ಯಾದ ಮೊದಲ ತಾಣ. ಸಿಂಧೂ ನಾಗರಿಕತೆಯ ಪುರಾತನ ಪಟ್ಟಣ ಮೊಹೆಂಜೊದಾರೋ ನಗರದಲ್ಲಿ ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದೆ ಪತ್ತೆಯಾದ ನರ್ತಕಿಯ ಕಂಚಿನ ಪ್ರತಿಮೆ, ಅಂದರೆ ಡ್ಯಾನ್ಸಿಂಗ್ ಪ್ರತಿಮೆಗೆ ಅದರದ್ದೇ ಮಹತ್ವ ಇದೆ. ಆದರೆ ಪಾಕಿಸ್ತಾನ ಮಾತ್ರ ಇದು ಭಾರತದಿಂದ ವಾಪಸ್ಸು ಪಡಿಬೇಕು ಅಂತ ಕೋರ್ಟ್ನಲ್ಲಿ ವಾದ ಮಾಡ್ತಾನೆ ಇದೆ. ಹಾಗಿದ್ರೆ ಈ ಪ್ರತಿಮೆ ಎಲ್ಲಿ ಸಿಕ್ತು? ಪಾಕಿಸ್ತಾನಕ್ಕೆ ಯಾಕೆ ಇದ್ರ ಮೇಲೆ ಕಣ್ಣು? ಏನಿದು ಕಥೆ ನೀವೇ ನೋಡಿ ಇವತ್ತಿನ ಡ್ಯಾನ್ಸಿಂಗಲ್ ಕಾರ್ಯಕ್ರಮದಲ್ಲಿ. ಮೆಹೆಂಜೊದಾರೋ ಹೆಸರು ಕೇಳ್ತಿದ್ದ ಹಾಗೆ ಕೆಲವೊಂದು ದೃಶ್ಯಗಳು ಕಣ್ಣಿಗೆ ಕಟ್ಟಿಬಿಡ್ತಾವೆ. ಕ್ರಿಸ್ತಪೂರ್ವ 2600ರಿಂದ 1900ರ ಅವಧಿಯಲ್ಲಿ ನಾಗರಿಕತೆಯ ಉತ್ತುಂಗದ ಸ್ಥಿತಿ ತಲುಪಿತ್ತು. ಸಿಂಧೂ ನದಿಯ ದಂಡೆಯಲ್ಲಿ ಬೆಳೆದ ನಾಗರಿಕತೆ ಹಲವು ಕಥೆಗಳನ್ನ ಅಡಗಿಸಿಟ್ಟುಕೊಂಡಿದೆ. ಮೆಹೆಂಜೊದಾರೋ, ಹರಪ್ಪ ಹಾಗೂ ಗನೇರಿವಾಲಾ ಆಧುನಿಕ ಪಾಕಿಸ್ತಾನದಲ್ಲಿವೆ. ಧೋಲವೀರಾ, ಲೋತಾಲ್, ಕಾಲಿಬಂಗನ್, ರೂಪಾರ್ ಹಾಗೂ ರಾಖಿಗಡ ಈಗಿನ ಭಾರತದಲ್ಲಿವೆ. ಮೆಹೆಂಜೊದಾರು ಎಂದರೆ ಮೃತಪಟ್ಟವರ ದಿನ್ನೆ ಎಂದು ಅರ್ಥ. ಸಿಂಧೂ ಕಣಿವೆ ನಾಗರಿಕತೆಯ ತನ್ನ ಉತ್ತಮ ಪರಿಕಲ್ಪನೆಯ ನಗರಗಳ ನಿರ್ಮಾಣದಿಂದಲೇ ಹೆಸರುವಾಸಿ. ಉತ್ತಮ ಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಸ್ನಾನ ಗೃಹಗಳು, ನೀರು ಪೂರೈಕೆ ವ್ಯವಸ್ಥೆ ಹಾಗೂ ಸುಟ್ಟ ಇಟ್ಟಿಗೆಗಳ ಬಳಕೆ ಗಮನ ಸೆಳೆದಿದ್ವು. ಇಲ್ಲಿ 1919ರಿಂದ 1999ರ ಅವಧಿಯಲ್ಲಿ 1000ಕ್ಕೂ ಹೆಚ್ಚು ಪಳೆಯುಳಿಕೆಗಳನ್ನು ಪತ್ತೆ ಮಾಡಲಾಯಿತು. 96 ಸ್ಥಳಗಳನ್ನು ಉತ್ಖನನ ಮಾಡುವ ಮೂಲಕ ಗುರುತಿಸಲಾಯಿತು. ಪ್ರತಿಮೆ, ಬಳಪದ ಕಲ್ಲಿನಿಂದ ಮಾಡಿದ ಪುರೋಹಿತ ದೊರೆಯ ಪ್ರತಿಮೆ ಹಾಗೂ ಮಣಿಗಳಿಂದ ತಯಾರಿಸಿದ 7 ಎಳೆಯ ಕಂಠಿಹಾರ, ಮುದ್ರೆಗಳು, ಗೊಂಬೆಗಳು, ಸಣ್ಣ ಸಣ್ಣ ಗೊಂಬೆಗಳು, ಉಪಕರಣಗಳು ಸಿಕ್ಕಿದ್ವು. ಆಗ ಅಂದರೆ 1926ರಲ್ಲಿ ಮೆಹೆಂಜೊದಾರೋ ನಗರದಲ್ಲಿ ಅವುಗಳ ಜೊತೆ ಪತ್ತೆಯಾಗಿದ್ದ ಈ ಡ್ಯಾನ್ಸಿಂಗ್ ಗರ್ಲ್. ಹಾಗಾದರೆ
ಪಾಯಿಂಟ್ 5 ಸೆಂಟಿಮೀಟರ್ ಎತ್ತರದ ಈ ಪ್ರತಿಮೆ ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದಿನದ್ದು. ಈ ಪ್ರತಿಮೆಯು ಲಾಹೋರ್ ವಸ್ತು ಸಂಗ್ರಹಾಲಯದಲ್ಲಿತ್ತು. ಆದರೆ 60 ವರ್ಷಗಳ ಹಿಂದೆ ದೆಹಲಿಯ ರಾಷ್ಟ್ರೀಯ ಮಂಡಳಿ ಮನವಿ ಮಾಡಿದ್ರಿಂದ ಇದನ್ನ ಭಾರತಕ್ಕೆ ತೆಗೆದುಕೊಂಡು ಬರಲಾಯಿತು. ಆದರೆ ಈಗ ಭಾರತದಿಂದ ಈ ಪ್ರತಿಮೆಯನ್ನ ಹಿಂದಕ್ಕೆ ಪಡೆಯಬೇಕು ಅಂತ ಆಗ್ರಹಿಸಿ ಪಾಕಿಸ್ತಾನದ ವಕೀಲರೊಬ್ಬರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇದು ಲಾಹೋರ್ ವಸ್ತು ಸಂಗ್ರಹಾಲಯದ ಆಸ್ತಿ, ಇದು ನಮಗೆ ಸೇರಬೇಕು ಅನ್ನೋದು ಅವರ ವಾದ. ವಕೀಲ ಜಾದೇವ್ ಇಕ್ಬಾಲ್ ಜಾಫ್ರಿ ಲಾಹೋರ್ ಹೈಕೋರ್ಟ್ನಲ್ಲಿ ಈ ಸಂಬಂಧ ಅರ್ಜಿ ಸಲ್ಲಿಸಿದ್ದು, ನ್ಯಾಯಾಲಯವು ಸ್ವಯಂ ಪ್ರೇರಿತವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿಮೆಯನ್ನ ಹಿಂತಿರುಗಿಸುವಂತೆ ಯುನೆಸ್ಕೋಗೆ ಪತ್ರ ಬರೆಯಲಾಗುವುದು ಎಂದು ಪಾಕಿಸ್ತಾನದ ರಾಷ್ಟ್ರೀಯ ಕಲಾ ಮತ್ತು ವಸ್ತು ಸಂಗ್ರಹಾಲಯದ ಪ್ರಧಾನ ನಿರ್ದೇಶಕ ಜಮಾಲ್ ಶಾ ಹೇಳ್ತಾರೆ. ಪ್ರಪಂಚದ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಎಲ್ಲೆಲ್ಲಿಯ ಅಮೂಲ್ಯ ವಸ್ತುಗಳು ಇನ್ನೆಲ್ಲಿಗೋ ಸ್ಥಾನ ಪಲ್ಲಟವಾಗಿವೆ. ಹಾಗ್ ನೋಡ್ತಾ ಹೋದ್ರೆ ಸಮೃದ್ಧ ಭಾರತದ ಅಮೂಲ್ಯ ವಸ್ತುಗಳು ಸದ್ಯ ಇನ್ನೆಲ್ಲೋ ಸಂಗ್ರಹಾಲಯದಲ್ಲಿ ಎಲ್ಲರ ಕಣ್ಮನವನ್ನ ಸೆಳಿತಾ ಇವೆ. ಯುರೋಪ್ನ ಲಿಯೋನಾರ್ಡೋ ಡಾವಿನ್ಚಿ ರಚಿಸಿರುವ ಮೊನಾಲಿಸಾ ಚಿತ್ರದಷ್ಟೇ ಡ್ಯಾನ್ಸ್ ಸಿಂಗಲ್ ಪ್ರತಿಮೆ ಐತಿಹಾಸಿಕವಾದದ್ದು. ಇದನ್ನು ರಕ್ಷಿಸುವ ಜವಾಬ್ದಾರಿಯನ್ನ ಭಾರತ ಮಾಡ್ತಾ ಇದ್ದು, ಇದು ಪಾಕಿಸ್ತಾನದ ಸಂಸ್ಕೃತಿಯ ದ್ಯೋತಕ ಅಂತ ವಾದ ಮಾಡ್ತಾ ಇರೋದು ಮಾತ್ರ ವಿಚಿತ್ರವೇ ಸರಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.